ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಪುನೀತ್. ಬನ್ನಿ, ನಾನು ನಿಮಗೆ ಈ ವಿಡಿಯೋದಲ್ಲಿ MS ವರ್ಡ್ನಲ್ಲಿ ಅಥವಾ ಬೇರೆ ಎಡಿಟರ್ಗಳಲ್ಲಿ ಕನ್ನಡವನ್ನು ಯಾವ ಥರ ಟೈಪ್ ಮಾಡಬಹುದು ಅನ್ನೋದನ್ನು ತೋರಿಸ್ಕೊಡ್ತೇನೆ. ಮೊದಲು ನೀವು ಕನ್ನಡ ನುಡಿ ಸಾಫ್ಟ್ವೇರನ್ನು ರನ್ ಮಾಡ್ಕೊಳ್ಳಿ. ನಂತರ MS ವರ್ಡನ್ನು ಓಪನ್ ಮಾಡಿ. ನೀವು ನಿಮ್ಮ ಕಂಪ್ಯೂಟರ್ನಲ್ಲಿ ನುಡಿ ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂದರೆ ನಾನು ನಿಮಗೆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದೇ ಥರ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದಾದಮೇಲೆ ನುಡಿ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಕನ್ನಡವನ್ನು ಟೈಪ್ ಮಾಡಿ. ನಾನು ನಿಮಗೆ ಕೆಲವೊಂದು ಎಕ್ಸಾಂಪಲ್ಗಳನ್ನು ಕೊಟ್ಟಿರ್ತೇನೆ, ಅದೇ ಥರ ನೀವು ಕನ್ನಡವನ್ನು ಟೈಪ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ನಿಮಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.